ನಾನು ಕೆಲವು ವಿಚಾರಗಳನ್ನ ಓದಿದ್ದೇನೆ, ಕ್ಷಣ ಹೊತ್ತು ಅಳಿಮುತ್ತು, ಮತ್ತೆ ಪೂರ್ತಿ ವಾರ ಓದಿದ್ರೆ ಅದು ವಿಶೇಷ ಭಟ್ರೆ ಅಂತ ಕಾಣಿಸ್ತದೆ. ಇವರಿಬ್ರು ಕೂಡ ವಿಜಯ ಕರ್ನಾಟಕದಲ್ಲಿ ಇದ್ದಾಗ ಜನ ಮೊದಲು ಪೇಪರ್ ಬಂತು ಅಂತ ನೋಡ್ತಾ ಇದ್ದಿದ್ದು ಯಂಗಣವನ್ನ ಮಾತ್ರ. ಅಂತ ಒಳ್ಳೆಯ ಕೆಲಸವನ್ನು ಮಾಡೋ ಜೊತೆಯಲ್ಲಿ ಇನ್ನೊಂದ್ ಮತ್ತೆ ಭಟ್ರೆ ಹೇಳಿದ್ರು, ಯಾವುದೇ ಸಾಹಿತಿ ಸಂಪಾದನೆ ಮಾಡಿಲ್ಲ ಅಂತ ಪುಸ್ತಕ ಬಂದು ಅಷ್ಟು ಸಂಪಾದನೆಯನ್ನ ನಮ್ಮ ಸ್ನೇಹಿತರು ಮಾಡಿದ್ದಾರೆ ಅನ್ನೋ ದೊಡ್ಡ ಮಾತನ್ನು ಹೇಳಿದ್ರು. ಹಾಗಾಗಿ ಇವೆಲ್ಲವೂ ಕೂಡ ಆ ಸರಸ್ವತಿಯ ಶಾರದೆಯ ಆಶೀರ್ವಾದ, ನಿಮ್ಮ ನಡೆದಂತ ತಂದೆ ತಾಯಿಗಳ ಒಂದು ಆಶೀರ್ವಾದ. ವಿಶೇಷವಾಗಿ ನಾನು ಭಗವಂತನ ಪ್ರಾರ್ಥನೆ ಮಾಡೋದಿಷ್ಟೇ, ನಾವೆಲ್ಲ ಬಂದಿದ್ದೀವಿ, ವಾಪಸ್ ಹೋಗ್ತೀವಿ. ಹೋದಂತ ಸಂದರ್ಭಕ್ಕೆ ಮುಂಚಿತವಾಗಿ ಸಮಾಜಕ್ಕೆ ಅವಕಾಶ ಸಿಕ್ಕಿದಂತ ಸಂದರ್ಭದಲ್ಲಿ ನನ್ನ ಅಳಿಲು ಸೇವೆ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ಕೆಲಸ ಮಾಡ್ತಕ್ಕಂಥದಕ್ಕೆ ತಮ್ಮ ಈ ಒಂದು ಸಂದೇಶಗಳು ನಮ್ಗೆಲ್ಲರಿಗೂ ಕೂಡ ಒಂದು ರೀತಿ ಆಶೀರ್ವಾದ ಆಗ್ತದೆ ಅನ್ನೋ ಮಾತನ್ನೇಳಿ, ಸ್ಫೂರ್ತಿಯನ್ನ ನೀಡ್ತದೆ ಅನ್ನೋ ಮಾತನ್ನೇಳಿ ಸನ್ಮಾನ್ಯ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು, ನನ್ನ ಅತ್ಯಂತ ಆತ್ಮೀಯರು ಆಗಿರ್ತಕ್ಕಂಥ ಒಬ್ಬ ಆತ್ಮೀಯರು ಸಿದ್ದರಾಮಯ್ಯ ಸಾಹೇಬರು, ನಾವು ಬಸವರಾಜ ಬೊಮ್ಮಾಯಿ, ನಮ್ದೇ ಒಂದು ದೊಡ್ಡ ಲೋಕ ಇತ್ತು, ಆ ಲೋಕ ಇವತ್ತೆಲ್ಲ ಹೋಗಿ ಚಿತ್ರ ಉತ್ತರ ಆಗಿ ಅದು ಒಂದು ಸಂತೋಷ. ನಾವು ಜನತಾ ಪಾರ್ಟಿ ಅಂತ ಯಾರ್ಯಾರು ಎಲ್ಲೆಲ್ಲಿ ಇದ್ದೀವಿ, ನಾವೆಲ್ಲರೂ ಕೂಡ ಇವತ್ತಿಲ್ಲ ನಾಳೆ ನಮ್ಮದೇ ಆದಂತ ನೀತಿಯನ್ನ, ನಮ್ಮದೇ ಆದಂತಹ ತತ್ವಗಳನ್ನ, ನಮ್ಮದೇ ಆದಂತಹ ಸ್ನೇಹಪರವಾದ ಜೀವನವನ್ನ ಒಂದು ಸಣ್ಣ ಅಪಚಾರವೂ ಇಲ್ಲದಾಗೆ ಜೀವನವನ್ನ ನಡೆಸ್ತಕ್ಕಂಥದಕ್ಕೆ ನಾವುಗಳು ನಮ್ಮದೇ ಆದಂತಹ ಬದ್ಧತೆಯಲ್ಲಿ ಸಾಗಿಸ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳಿ ಷಡಕ್ಷರಿ ಅವರಿಗೆ ಅವ್ರ ಕುಟುಂಬದವರಿಗೆ ಭಗವಂತ ಇನ್ನು ಹೆಚ್ಚಿನ ರೀತಿಯ ಶಕ್ತಿ ಕೊಡಲಿ. ತಂದೆಯಂತೆ ಮಗ, ತಂದೆಯಂತೆ ಮಗಳು, ಇಡೀ ಕುಟುಂಬ ನಿಜವಾಗ್ಲೂ ಕೂಡ ನೆಮ್ಮದಿಯ ಜೀವನವನ್ನು ಬದುಕಂಥದಕ್ಕೆ ನಿಮ್ಮ ಆದರ್ಶಗಳನ್ನ ನಾವೆಲ್ಲರೂ ಕೂಡ ಮೈಗೂಡಿಸಿಕೊಂಡು ಬಾಳ್ಮೆಯನ್ನು ಮಾಡೋಣ ಅನ್ನೋ ಮಾತನ್ನು ಹೇಳಿ ವೇದಿಕೆಯಲ್ಲಿ ಇರ್ತಕ್ಕಂಥ ನಿಮ್ಮೆಲ್ಲರೂ ಕೂಡ ನನ್ನ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.